ವಾರ್ಡ್ ನಂಬರ್ 19 ಸ್ವಾಮಿನಾಥಪುರಂ ವಾರ್ಡ್ನಲ್ಲಿ ನಗರಸಭೆ ಸದಸ್ಯೆ ಜೀವನಿಧಿ ರಾಜೇಶ್ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ವ್ಯಾಕ್ಸಿನ್ ಲಸಿಕೆ ಆಂದೋಲನವನ್ನು ಏರ್ಪಡಿಸಲಾಗಿತ್ತು. ವ್ಯಾಕ್ಸಿನ್ ಲಸಿಕೆ ಪಡೆಯಲು ನೂರಾರು ವಾರ್ಡ್ನ ಅಲ್ಪಸಂಖ್ಯಾತರು ಸೇರಿದಂತೆ ನಾಗರಿಕರು ಆಗಮಿಸಿ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ರಾಜ್ಯ ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಅಖಿಲ್ ಅಹಮದ್ ರವರು ವಾರ್ಡ್ ನಾಗರಿಕರಿಗೆ ಉಚಿತವಾಗಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ವಿತರಣೆ ಮಾಡಿದರು. இந்த நேரத்தில் கொரோனா வைரஸ் உலகம் முழுவதுமாக பயங்கரமாக பரவிக்கொண்டிருக்கிறது. அநேகர் பாதிக்கப்பட்டிருக்கிறாங்க இந்த நேரத்தில். அதனால் ஒரே ஒரு பேராயுது என்னென்னா, கொரோனா தடுப்பூசி போடணும். எவ்வளோதான் நம்ம டிஸ்டன்ஸ் மெயின்டைன் பண்ணாலும், மாஸ்க் போட்டாலும், ஒரே ஒரு ஆயுதம் அதுக்கு தடுப்பூசி தான். அதனால் எங்கள் வார்டில் நாங்கள் முன்னு நின்று எல்லாருக்கும் ஒரு நம்பிக்கை கொடுத்து தடுப்பூசி போட்டுங்கன்னு சொல்லியிருக்கிறோம். அதே நம்பிக்கையில் தைரியமாக வந்து இவ்வளோ ஜனங்கள் எல்லாரும் பேசின்னு இருக்காங்க. நாங்களே கேட்டுருக்குறோம், எந்த வார்டில் இவ்வளோ பேர் நம்பிக்கையாக வந்து இவ்வளோ தைரியமாக போடலை, இந்த வார்டில் போட்டு நிறுத்துறாங்க, ரொம்ப சந்தோஷமாக இருக்கு சொல்லியிருக்காங்க. இன்னும் போட வேண்டியவங்க எல்லாரும் வந்து போட்டுக்கணும்ட்டு எங்கள் 19th வார்டு சார்பாக நாங்கள் கேட்டுக்கொள்கிறோம். எல்லருக்கும் நமஸ்கார். 95 ನಾವು ಜೀವನದಿಯ ರಾಜೇಶ್, 19ನೇ ವಾರ್ಡ್ ಅವರ ಗಂಡ ಮಾತಾಡೋದು. ನನ್ನ ಹೆಸರು ರಾಜೇಶ್ ಅಂತ. ಇಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈವ್ ನಾವು ಮಾಡ್ತಾಯಿದ್ವಿ 19ನೇ ವಾರ್ಡಲ್ಲಿ. ನನಗೆ ಗೊತ್ತಾಗಿದ ಮಟ್ಟಿಗೆ ಈ ಟೈಮ್ವರೆಗೂ 150-160 ಆಗಿದೆ, ಅದು 18+ 45+ ಎರಡೂ ಸೇರಿ. ಬಟ್ ಇದು ನನಗೇನೆಂದರೆ ಒಂದು ಖುಷಿ ತರೋ ವಿಷಯ. ಯಾಕೆಂದರೆ ಕೆಲವೊಂದು ವಾರ್ಡ್ಗಳನ್ನು ನೋಡ್ತೀನಿ, ಮಧ್ಯಾಹ್ನ 4 ಗಂಟೆ ಆದರೆ ಕೂಡ 100 ಜನ 120-140 ಹಿಂಗೆ ಓಡ್ತಾರೆ. ಬಟ್ ಇಷ್ಟೊತ್ತಿಗೆ ಇಷ್ಟು ಮಾತ್ರ ಹೋಗಿದೆ ಅಂದರೆ ದೊಡ್ಡ ವಿಷಯ. ಅದು ಮಾತ್ರ ಅಲ್ಲ, ಎಲ್ರಿಗೂ ಹೇಳೋದೇನೆಂದರೆ, ದಯವಿಟ್ಟು ಎಲ್ಲರೂ ಕೋವಿಡ್ ವ್ಯಾಕ್ಸಿನ್, ಕೋವಿಶೀಲ್ಡ್ ಆಗಲಿ, ಕೋವ್ಯಾಕ್ಸಿನ್ ಆಗಲಿ, ಯಾವುದೇ ಥರದ ವ್ಯಾಕ್ಸಿನ್ ಆಗಲಿ, ಕೋವಿಡ್ಗಂತ ಬಂದಿರತಕ್ಕದ್ದು, ಅದನ್ನು ಎಲ್ಲರೂ ದಯಮಾಡಿ ಹಾಕ್ಕೊಬೇಕಂತ ನಮ್ಮ ವಾರ್ಡಿನ ಕೌನ್ಸಿಲರ್ ಸಾಹೇಬಾಗಿನೂ ಮತ್ತು ನನ್ನ ಪರವಾಗಿನೂ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಅದು ಮಾತ್ರ ಅಲ್ಲ, ನಮ್ಮ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದು ನಮ್ಮ ಬಾಬಿ ಸುರೇಶ್ ಮತ್ತು ಅಖಿಲ್ ಅಹ್ಮದ್ ಅವರೇ ಇವತ್ತೆಲ್ಲ ಸ್ಪಾನ್ಸರ್ ಮಾಡಿರೋದು. ಮಾಸ್ಕು, ಸ್ಯಾನಿಟೈಸರ್ ಎಲ್ಲ ನಮಗೆಲ್ಲ ಥರ ಬ್ಯಾಕ್ ಬೋನ್ ಆಗಿದ್ದು, ನಮ್ಮ ಜೊತೇಲಿ ಇದ್ದು ಕೆಲಸ ಮಾಡತಕ್ಕದ್ದು. ಅದಕ್ಕಾಗಿ ನಮ್ಮ ಎಲ್ಲ ಟೀಮ್ಗೂ ನಾನು ಧನ್ಯವಾದ ಹೇಳ್ತೇನೆ. ಹಾಂ, ನಿಮ್ಮ ಹೆಸರು ಹೇಳಿ. ಎಲ್ಲಕ್ಕೂ ನಮಸ್ಕಾರ. ನನ್ನ ಹೆಸರು ಅಖಿಲ್ ಅಹ್ಮದ್ ಅಂತ. ಸ್ಟೇಟು ಜನರಲ್ ಸೆಕ್ರೆಟರಿ ಆಗಿದೆ ಯೂತ್ ಕಾಂಗ್ರೆಸ್ಸಲ್ಲಿ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ. ತಮ್ಮ ತಮ್ಮ ಫ್ಯಾಮಿಲಿದಲ್ಲಿ ಎಲ್ಲ ಫ್ಯಾಮಿಲಿದಲ್ಲಿ ಇನ್ನೂ ನೋಡಿದ್ರೆ ಅಕ್ಕ, ತಂಗಿ, ಅಮ್ಮ ಅಂತ ಎಷ್ಟೋ ಜನ ಸತ್ತಿದ್ದಾರೆ. ಇದಕ್ಕೊಂದೇ ಪರಿಹಾರ ಇರೋದು. ಈ ಪರಿಹಾರ ಏನಂದರೆ, ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗಿರ್ತದೆ. ವ್ಯಾಕ್ಸಿನೇಷನ್ ಅವೇರ್ನೆಸ್ಸು ತುಂಬ ಜಾಗ ಆಗಿಲ್ಲ. ಅದನ್ನು ನಾವು ಮಾಡಬೇಕಾಗಿರೋದು ಒಂದು ಉದ್ದೇಶ ಇದ್ದೇವೆ ನಮ್ಮದು, ವ್ಯಾಕ್ಸಿನೇಷನ್ ಅವೇರ್ನೆಸ್ ಮಾಡಬೇಕು. ಮತ್ತು ಹಾಗಾಗಿ ನಮ್ಮ 19th ವಾರ್ಡ್ ಕೌನ್ಸಿಲರ್ ಮಿಸ್ಟರ್ ರಾಜೇಶ್ ಸರ್ ಅವರೊಂದು ಪ್ರೋಗ್ರಾಮ್ನು ಇಟ್ಕೊಂಡಿದ್ದಾರೆ. ಇವತ್ತು ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡಿಸೋಣ ಅಂತ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ವ್ಯಾಕ್ಸಿನೇಷನ್ ಡ್ರೈವ್ ನಡೀತಾ ಇದೆ ಇಲ್ಲಿ. ನಾನು ಎಲ್ಲರಿಗೂ ಒಂದು ಚಿತ್ರವನ್ನು ಏನು ಕೊಡೋದಂದರೆ, ಎಲ್ಲ ತನ್ನ ಮನೆಯಲ್ಲಿ ಹೋಗಿಬಿಟ್ಟು ಎಲ್ಲ ವ್ಯಾಕ್ಸಿನೇಷನ್ ಅವೇರ್ನೆಸ್ ಬಗ್ಗೆ ಹೇಳಬೇಕು ಎಲ್ಲರಿಗೂ. ಯಾಕೆಂದರೆ ಈ ಕೋವಿಡ್-19 ರಿಲೀಫ್ ಮಾಡಬೇಕಂದ್ರೆ ಅದಕ್ಕೆ ಒಂದೇ ಪರಿಹಾರ ಇರೋದು, ಅದು ಏನಂದರೆ ವ್ಯಾಕ್ಸಿನೇಷನ್. ಫಾರ್ ಎಕ್ಸಾಂಪಲ್, ಈಗ ನೋಡಿದ್ರೆ ನೀವು ಮಾಸ್ಕು ಹಾಗೂ ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ, ದಟ್ಸ್ ಆಲ್ ಅ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅದಕ್ಕೆ. ಇಟ್ಸ್ ಅ ಟೆಂಪ್ರರಿ ಸೊಲ್ಯೂಷನ್. ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ತಮ್ಮ ಪ್ರಾಣವನ್ನು ಉಳಿಸ್ಬೋದು. ನಾವು ಬೇರೆಯವ್ರಿಗೆ ಅವೇರ್ನೆಸ್ ಕೊಟ್ಟರೆ ಅವ್ರ ಪ್ರಾಣವೂ ಉಳಿಸ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ನೀವು ನೋಡಿದ್ರೆ ಇದು ಸ್ಕಿಲ್ಡ್ ಆರ್ಗನೈಸ್ ಇರ್ಬೋದು, ಹಾಗಂದರೆ ಅನ್ಸ್ಕಿಲ್ಡ್ ಆರ್ಗನೈಸೇಷನ್ಸ್ ಇರ್ಬೋದು, ಎಲ್ಲ ಕಡೆಯೂ ನಿಮಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ. ಮುಂದಿನ ದಿವಸದಲ್ಲಿ ನೀವು ಜಾಬ್ಗೆ ಹೋಗಬೇಕಂದ್ರೆ, ಇಲ್ಲ ಬೇರೆ ಕಡೆ ಆಚೆ ಟ್ರಾವೆಲ್ ಮಾಡಬೇಕಂದ್ರೆ ನಿಮಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ ಎಲ್ಲ ಕಡೆಯೂ. ಈಗ ನೀವು ಅಬ್ರಾಡ್ ಹೋಗಬೇಕಂದ್ರೂ WHOಯಿಂದ ರೆಕಮೆಂಡ್ ಆಗಿದೆ, ವಿಥೌಟ್ ಸರ್ಟಿಫಿಕೇಟ್ ನೀವು ಟ್ರಾವೆಲ್ ಮಾಡಬಾರ್ದಂತ. ಹಾಗಾಗಿ ಎಲ್ಲ ಜಾಬ್ಸಲ್ಲಿನೂ ಇರ್ಬೋದು, ಈಗ ಆಲ್ಮೋಸ್ಟ್ ಫಾರಿನ್ ಕಂಟ್ರೀಸಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಇದು. ವಿಥೌಟ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ನಿಮಗೆ ಕೆಲಸನೂ ಸಿಗಲ್ಲ, ಜಾಬ್ಗೂ ಸೇರಿಸಲ್ಲ.
ಈಗ ಇಂಡಿಯಾದಲ್ಲೂ ಆ ಪರಿಸ್ಥಿತಿ ಬರ್ತದೆ ಮುಂದಿನ ದಿವಸದಲ್ಲಿ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಆಫ್ ಯು ಆಲ್ ದಿ ಯೂತ್ಸ್ ಪ್ಲಸ್ ನಮ್ಮ ಸೀನಿಯರ್ ಸಿಟಿಸನ್ಸ್ ಪ್ಲೀಸ್ ಲೆಟ್ಸ್ ಗೆಟ್ ವ್ಯಾಕ್ಸಿನೇಟೆಡ್. ಎಲ್ಲ ನಾವು ಉಚಿತ ಲಸಿಕಾ ಹಾಕ್ಕೊಳ್ಳೋಣ, ನಮ್ಮ ಪ್ರಾಣವನ್ನು ಉಳಿಸೋಣ. ಥ್ಯಾಂಕ್ ಯು. ಗ್ರಾಮದ ಭಕ್ತರಾದ ಸುರೇಶ್ ಅವರು ಮತ್ತು ರಾಜು ಅವರು ಗಣಪತಿ ಅವರು ಈ ಒಂದು ಸಣ್ಣ ಕಾರ್ಯಕ್ರಮನ ಈ ಕೋವಿಡ್ ಟೈಮಲ್ಲಿ ಹಮ್ಮಿಕೊಂಡು ಅವ್ರ ಕೈಲಾಗದ ಒಂದು ಸಹಾಯ ಕಲಿಯ ಸೇವೆ ಮಾಡ್ತಿದ್ದಾರೆ. ಸ್ವಲ್ಪ ಇವು ಪ್ರತಿಯೊಬ್ಬ ಕುಟುಂಬಕ್ಕೂ ಜಾತಿಯ ಅತೀತವಾಗಿ ಮತ್ತು ರಾಜ್ಯಕ್ಕೆ ಅತೀತವಾಗಿ ಎಲ್ಲರಿಗೂ ಅವ್ರ ಕೈಲಾದಷ್ಟು ಸಹಾಯ ಇವತ್ತು ಕಮ್ಮಸನ ಗ್ರಾಮ ಮತ್ತು ಸೀಮಬಂಡಳ್ಳಿ ಗ್ರಾಮಕ್ಕೆ ಸಿಗುವವರು ನಮ್ಮ ಸೇರಿದ್ದಾರೆ. ಈ ಒಂದು ಸಹಾಯದಲ್ಲಿ ಪಾಲ್ಗೊಂಡಿದ್ದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇದು ಅವ್ರ ಕೈಲಾದ ಸಹಾಯ, ಎಲ್ಲ ಕುಟುಂಬದವ್ರಿಗೂ ಕೊಡ್ತಿದ್ದಾರೆ, ತಮಗೂ ಕೊಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಿ ಪಕ್ಷಾತೀತವಾಗಿ ಕೊಡ್ತಿದ್ದಾರೆ. ಪ್ರತಿಯೊಂದು ಮನೆ ಎಷ್ಟು ಊರುಗಳಿಗೆ ಅಲ್ಲ, ಇದು ಪಂಚಾಯತಿ ವತಿಯಿಂದನ ವೈಯಕ್ತಿಕ ಇದನ್ನ ಎಲ್ಲರೂ ನಮ್ಮ ಎಲ್ಲ ಟೀಮು ಎಲ್ಲರೂ ಸಹಕಾರದಿಂದ ಕೊಡ್ತಾ ಇದ್ದಾರೆ. ಎರಡು ಊರಿಗೆ ಮಾತ್ರ ಮತ್ತೆ ನೆಕ್ಸ್ಟ್ ಇನ್ನೊಂದು ಒಂದು ಹಂಗೆ ಹೋಗ್ತಾರೆ, ಚೆನ್ನಕಲ್ಲಿ ಕೊಡ್ತಾರೆ, ಎರ್ನಾಕಲ್ಲೂ ಕೊಡ್ತಾರೆ ನಮ್ಮ ಚೇರ್ಮನ್. ಈ ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಸ್ವಾಮೀಜಿ ಸಹಕಾರದಿಂದ ಕೊಡ್ತಾರೆ, ಒಬ್ಬರಿಂದ ಅಲ್ಲ, ಎಲ್ಲ ಸಹಕಾರದಿಂದ ಎಲ್ಲರೂ ಸಹಕಾರ ಕೈ ಜೋಡಿಸಿ ಪ್ರತಿಯೊಂದು ಮನೆಗೂ. ಅಧ್ಯಕ್ಷ ನಿಮ್ಮೂರಲ್ಲಿ ಕೈ ಜೋಡಿಸ್ತಾರ ಕಂಪ್ಲೇಂಟ್ ಇವ್ರು ಬರ್ತಾರ? ಹೌದೌದು, ನಮ್ಮ ಸ್ವಾಮೀಜಿ ಇವರು ಅವ್ರ ತಂಡ ಅವರ ಮಾರ್ಗದರ್ಶನ ನಾವು ಎಲ್ಲ ಮುಂದೆ ಹೋಗ್ತೀವಿ. ಪಕ್ಷಭೇದ ಇಲ್ಲ, ಬೈಕ್ ಇರೋದು ಎಲ್ಲರೂ ಸೇರಿ ಕೊಡ್ತಾ ಇರೋದು ಅಂದರೆ ಮೆಂಬರ್ಸ್ ನಮ್ಮ ಟೀಮ್ ಇದೆಯಲ್ಲ, ಈಗ ನಮ್ಮ ಟೀಮಲ್ಲಿ ಇಲ್ಲಿರೋ ದಾಮೋದರ ರೆಡ್ಡಿ ಚಲಪತಿ ಅವರು ಮತ್ತು ರಾಜೀವ್ ಅವರು ಮತ್ತು ನಮ್ಮ ಸ್ವಾಮೀಜಿಗಳು ಓ ಎಮ್ ಗೋಪಾಲ್ ಅವರು ಗೋಪಾಲಣ್ಣ ಶಿವಣ್ಣ ಅವರು ಇವರೆಲ್ಲ ಸೇರಿ ಒಂದು ಟೀಮ್ ಥರ ಹನುಮಪ್ಪ ಮತ್ತು ನಮ್ಮ ಹನುಮಪ್ಪ ಅವರು ಎಲ್ಲ ಸೇರಿ ಒಂದು ಟೀಮ್ ಮಾಡಿಕೊಂಡು ಎಲ್ಲರೂ ಕೈಲಾದಷ್ಟು ಹಾಕ್ಕೊಂಡು ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವ್ರಿಗೆ ಒಂದು ಈಗ ನಿಮ್ಮೂರವ್ರಿಗೆ ನನ್ನ ಪರ್ಸನಲ್ ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಮಂಜುನಾಥ್ ಇದ್ದಾರೆ, ಅವರು ಸವಿತಾ ಮಂಜುನಾಥ್ ಅವರು ನಾವು ಇಬ್ಬರು ಸೇರಿಕೊಂಡು ಊರಲ್ಲಿ ಅದರಲ್ಲಿ ಯಾರು ಸ್ಪಾನ್ಸರ್ ಇರೋಲ್ಲ, ಇಬ್ಬರು ಮೆಂಬರ್ಸ್ ಸೇರಿಕೊಂಡು ನಾಳೆ ಇಲ್ಲ ನಾಡಿದ್ದು ಚನ್ನಪ್ಪಳ್ಳಿ ಮಾಡ್ಕೊಂಡು ಚನ್ನಪ್ಪಳ್ಳಿ ಮತ್ತು ಎರ್ನಾಗಡಿ ಎರಡೂರಿಗೂ ನಾವು ಮೆಂಬರ್ಸ್ ಮಾತ್ರ ಮಾಡಿಕೊಂಡು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಎರಡನೇ ಅಲೆ ಆದದ್ದು ಈಗ ಆದಷ್ಟು ಮಟ್ಟಿಗೆ ಸರ್ಕಾರದ ಒಂದು ಪ್ರಯತ್ನದಿಂದ ಇದರಲ್ಲಿ ಅಧಿಕಾರಿಗಳ ಒಂದು ಸಹಕಾರದಿಂದ ಮತ್ತು ಜನರ ವತಿಯಿಂದ ಕೂಡ ಸಹಕಾರದಿಂದ ಒಂದೊತ್ತಿಗೆ ಕಂಟ್ರೋಲ್ ಬರ್ತಾ ಇದೆ ಅನ್ನಿಸ್ತಾ ಇದೆ. ಆದರೂ ಇದನ್ನು ಎಚ್ಚರಿಕೆಯಿಂದನೇ ಪರಿಗಣಿಸಬೇಕಾಗ್ತದೆ, ಯಾಕಂದರೆ ಈಗ ಆಲ್ರೆಡಿ ಈ ಸಮಿತಿಯವರು ಹೇಳಿದಾಗೆ ಮೂರನೇ ಅಲೆ ನಾಲ್ಕನೇ ಅಲೆ ಅನ್ನೋ ಒಂದು ಎದುರು ನೋಡ್ತಾ ಇರೋದ್ರಿಂದ ಈಗಲೂ ಸಹ ಸರ್ಕಾರದವರು ಏನು ಆದೇಶ ಮಾಡಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಮಾಸ್ಕ್ ಆಗಲಿ ಅವ್ರು ಹೇಳಿರೋವಂಥದ್ದನ್ನ ಕಟ್ಟುನಿಟ್ಟಾಗಿ ಜನರು ಪಾಲಿಸಬೇಕು, ಅವಶ್ಯಕತೆ ಇದ್ದವರು ಮಾತ್ರ ಆಚೆ ಬರಬೇಕು, ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಂಡು ಆದಷ್ಟು ಬೇಗ ಇನ್ನೂ ಸ್ವಲ್ಪ ದಿನ ಇದೇ ಸರ್ಕಾರ ಆದೇಶನ ಪಾಲನೆ ಮಾಡಿಕೊಂಡು ಮನೆಯಲ್ಲಿ ಉಳಿದ್ರೆ ಈ ಮೂರನೇ ಹಂತ ಏನಂತಾರೆ ನಾಲ್ಕನೇ ಹಂತ ಏನಂತಾರೆ ಅದನ್ನು ಆದಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಪ್ಲಸ್ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ನು ಈಗ ಗೌರ್ಮೆಂಟ್ ವತಿಯಿಂದ ಬರ್ತಾ ಇರೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗೋದು ಅಷ್ಟು ಜನ ವ್ಯಾಕ್ಸಿನೇಷನ್ ತೊಗೊಳ್ಳೋದು ಉತ್ತಮ. ವ್ಯಾಕ್ಸಿನೇಷನ್ ತೊಗೊಂಡವ್ರಿಗೆ ಭಾಳಷ್ಟು ಕವರೇಜ್ ಇದೆ ಅಂತ ಎಷ್ಟೊಂದು ಸ್ಟಡೀಸಲ್ಲಿದೆ. ಸೊ ಅದರಿಂದಾಗಿ ವ್ಯಾಕ್ಸಿನೇಷನ್ನು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಮಾಸ್ಕ್ಗಳು ಇವುಗಳನ್ನ ಆದಷ್ಟು ನಾನು ತಿಳಿದ ಮಟ್ಟಿಗೆ ಈ ವರ್ಷ ಪೂರ್ತಿ ಆಚರಣೆ ಮಾಡುವಂಥ ಸಂದರ್ಭಗಳೇ ಇದೆ, ಯಾಕಂದರೆ ಅಕ್ಟೋಬರ್ ನವಂಬರಲ್ಲಿ ಮೂರನೇ ಅಲೆ ಅಂತಿದ್ದಾರೆ ನಾಲ್ಕನೇ ಅಲೆ ಅಂತಿದ್ದಾರೆ, ಅದನ್ನು ಕಂಡವರಿಲ್ಲ. ಆದರೂ ನಾವು ಎದುರು ನೋಡಬೇಕಾಗ್ತದೆ, ಅದಕ್ಕೆ ಅವ್ರ ಸರ್ಕಾರದವರು ಏನೇನು ಆದೇಶ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿ ಅವಶ್ಯಕತೆ ಇದ್ದವರು ಮಾತ್ರ ಆಚೆ ಬಂದು ಆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಮನೆ ಸೇರಿಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಮೇಂಟೈನ್ ಮಾಡೋದ್ರಿಂದ ಈ ಕರೋನಾ ಅನ್ನೋದನ್ನು ನಾವು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ನಿಮ್ಮ ಮುಖಾಂತರ.